ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವಂಥ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ, ಇವುಗಳ ಒಟ್ಟು ಸಂಖ್ಯೆ 11. ಸಂವಿಧಾನ ನಮಗೆ ಒದಗಿಸಿರುವಂತಹ ಸೌಲಭ್ಯಗಳನ್ನು ಅಥವಾ ಹಕ್ಕುಗಳನ್ನು, ಮೂಲಭೂತ ಹಕ್ಕುಗಳು ಅಂತ ಕರೆದಾಗ, ಭಾರತದ ಪ್ರಜೆಯಾಗಿ ನಾವು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನು ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ, ಅವುಗಳ ಒಟ್ಟು ಸಂಖ್ಯೆ ಪ್ರಸ್ತುತ 11. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂಥ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು? ಆರಂಭದಲ್ಲಿ ಇರಲಿಲ್ಲ, ಅವನ್ನು ಅಳವಡಿಸಿಕೊಳ್ತಾರೆ 1976. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 1976 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಕೇಂದ್ರ ಚುನಾವಣಾ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು? ಕೇಂದ್ರ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿದ್ದು, ಇಬ್ಬರು ಆಯುಕ್ತರನ್ನು ಕೇಂದ್ರ ಚುನಾವಣಾ ಆಯೋಗ ಒಳಗೊಂಡಿರುತ್ತದೆ. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಸಂಸತ್ತಿನ ಮೇಲ್ಮನೆಯಾದಂಥ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ಯುನೆಕ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಗೆಯೇ ವಾಲಿಬಾಲ್. ಯುನೆಕ್ಸ್ ಕಪ್ ಎಂಬುದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತಹ ಟ್ರೋಫಿಯಾಗಿದೆ. ಜಪಾನ್ ದೇಶದ ಪ್ರಮುಖ ಅಂತಾರಾಷ್ಟ್ರೀಯ ಕಂಪನಿ ಬ್ಯಾಡ್ಮಿಂಟನ್ ಒಂದು ಕ್ರೀಡಾಕೂಟಗಳನ್ನು ನಡೆಸಿ ಅವರು ಸ್ಪಾನ್ಸರ್ಶಿಪ್ಪನ್ನು ನಡೆಸ್ತಾರೆ. ಆ ಕಾರಣಕ್ಕೆ ಯುನೆಕ್ಸ್ ಕಪ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತಹ ಕಪ್ ಆಗಿದೆ ಅಥವಾ ಟ್ರೋಫಿಯಾಗಿದೆ. ಈ ಕೆಳಗಿನ ಯಾರು ಭಾರತದ ಖ್ಯಾತ ಕುಸ್ತಿಪಟು? ಸಾಕ್ಷಿ ಮಲ್ಲಿಕ್, ಅಜಯ್ ಠಾಕೂರ್, ಸೈನಾ ನೆಹ್ವಾಲ್, ಕವಿತಾ ದೇವಿ. ಇವರಲ್ಲಿ ಭಾರತದ ಖ್ಯಾತ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್. 4ನೇ ಪ್ರಶ್ನೆ, ಥಿಂಕ್ ಡಿಫರೆಂಟ್ ಇದು ಯಾವ ಕಂಪನಿಯ ಧ್ಯೇಯ ವಾಕ್ಯವಾಗಿದೆ? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪಲ್ ಕಂಪನಿ ಏನಿದೆ, ಇದರ ಒಂದು ಟ್ಯಾಗ್ ಲೈನ್ ಅಥವಾ ಧ್ಯೇಯ ವಾಕ್ಯ ಅಂತ ಕರಿತೀವಿ, ಥಿಂಕ್ ಡಿಫರೆಂಟ್ ಎಂಬುದಾಗಿತ್ತು. ಆಪಲ್ ಕಂಪನಿಯ ಸಂಸ್ಥಾಪಕರು ಸ್ಟೀವ್ ಜಾಬ್ಸ್ ಆಗಿದ್ದರು. ಬ್ಯಾಂಕಿಂಗ್ ಸುಧಾರಣೆ ಕುರಿತಂತೆ ಅಧ್ಯಯನ ಮಾಡಲು ನೇಮಿಸಲಾದಂತಹ ಆಯೋಗ ಯಾವುದು? ನರಸಿಂಹನ್ ಆಯೋಗ. ಆಗಸ್ಟ್ 14 1991 ಇದನ್ನು ನೇಮಕ ಮಾಡ್ತಾರೆ. ಆಗಿನ ಅರ್ಥ ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಇದು ಬ್ಯಾಂಕಿಂಗ್ ಸುಧಾರಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಆಯೋಗವಾಗಿದೆ, ನರಸಿಂಹನ್ ಆಯೋಗ. ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದ ಎರವಲು ಪಡೆಯಲಾಗಿದೆ? ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಕಾನ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ ಅಂತ ಕರಿತೀವಿ, ಇದನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಇದಕ್ಕೆ ಸರಿ ಉತ್ತರ ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಈ ಒಂದು ವಿಷಯವನ್ನು ನಾವು ಅಡಕಗೊಳಿಸಿದ್ದೇವೆ. ಗೌತಮ ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಯಾವುದು? ನಿರ್ವಾಣ ಅಂದರೆ ಮರಣವನ್ನು ಹೊಂದಿದಂತಹ ಸ್ಥಳ ಯಾವುದು? ಕುಶಿನಗರ ಸರಿಯಾದಂತಹ ಉತ್ತರ. ಇನ್ನು ಲುಂಬಿಡಿ ವನದಲ್ಲಿ ಆತ ಜನಿಸಿರ್ತಾನೆ. ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮ ಬೋಧನೆಯನ್ನು ಮಾಡಿರ್ತಾನೆ. ಇದನ್ನ ಧರ್ಮಚಕ್ರ ಪ್ರವರ್ತನ ಅಂತ ಈ ಘಟನೆಯನ್ನು ಕರೆಯುತ್ತಾರೆ. ಹೊಂದಿಸಿ ಬರೆಯಿರಿ. ಘಟನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಕಾನೂನುಭಂಗ ಚಳವಳಿ, ಹೋಮ್ರೂಲ್ ಚಳವಳಿ, ಮಂದಗಾಮಿ ಧುರೀಣ, ಬ್ರಹ್ಮ ಸಮಾಜ. ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಸರಿಯಾಗಿ ಜೋಡಿಸೋಣ. 1 ಕಾನೂನುಭಂಗ ಚಳವಳಿಯ ನೇತಾರರು ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಹಾಗೆಯೇ ಹೋಮ್ರೂಲ್ ಚಳವಳಿಯ ನೇತಾರರು ಬಾಲಗಂಗಾಧರ ತಿಲಕರು. ಇನ್ನು ಮಂದಗಾಮಿ ಗುಂಪಿನ ನಾಯಕರು ಅಥವಾ ಧುರೀಣರು ಗೋಪಾಲಕೃಷ್ಣ ಗೋಖಲೆ. ಬ್ರಹ್ಮ ಸಮಾಜದ ಮುಖ್ಯಸ್ಥರು ರಾಜಾರಾಮ್ ಮೋಹನ್ ರಾಯ್ರವರು. ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಕರಿತೀವಿ. ಇದನ್ನು ಆಚರಿಸುವಂತಹ ದಿನಾಂಕ ಜುಲೈ 11. ಜಾಗತಿಕವಾಗಿ ಜನಸಂಖ್ಯೆಯ ಹೆಚ್ಚಳದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸುವರು. ಐಸೋಬಾರ್ಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ.
ಐಸೋಬಾರ್ಸ್ ಅನ್ನುವಂತಹ ಪರಿಕಲ್ಪನೆ ಭೂಮಿಯ ಸಮಾನ ಒತ್ತಡ ಇರುವ ಪ್ರದೇಶವನ್ನು ನಕ್ಷೆಯಲ್ಲಿ ತೋರಿಸುವುದು. ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಐಸೋಬಾರ್ಸ್ ಎಂದು ಕರೆಯುತ್ತೇವೆ. ಸಾರ್ಕ್ ಸ್ಥಾಪನೆಯಾದ ದಿನ ಮತ್ತು ವರ್ಷವನ್ನು ಗುರುತಿಸಿ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ ಈ ಒಂದು ಸಂಘಟನೆ ಸ್ಥಾಪನೆಯಾದಂತಹ ವರ್ಷ December 8, 1985 ಸ್ಥಾಪನೆಯಾಗುತ್ತೆ. ಇದರ ಒಂದು ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಸಾರ್ಕ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಹಾಗೆಯೇ ಶ್ರೀಲಂಕಾ, ಅಲ್ಲದೇ ಅಫ್ಘಾನಿಸ್ತಾನವು ಕೂಡ ಇದು ಒಂದು ಸದಸ್ಯ ರಾಷ್ಟ್ರವಾಗಿದೆ. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂತಹ ಸಮಯವೆಷ್ಟು? ಸರಿಯಾದ ಉತ್ತರ 8 ನಿಮಿಷಗಳು. ಸೂರ್ಯನಿಂದ ಹೊರಟಂತಹ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪೋದಕ್ಕೆ 8 ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತವೆ. ಅತ್ಯಾಧುನಿಕ ಟ್ರಂಪ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು 2025 ವೇಳೆಗೆ ಭಾರತಕ್ಕೆ ಹಸ್ತಾಂತರಿಸಲಾಗುವುದು ಎಂದು ಯಾವ ದೇಶ ಹೇಳಿದೆ? ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ದೇಶ. ಇದನ್ನು ತಯಾರು ಮಾಡ್ತಾ ಇದ್ದು ಇದನ್ನು 2025 ವೇಳೆಗೆ ಭಾರತಕ್ಕೆ ಹಸ್ತಾಂತರವನ್ನು ಮಾಡ್ತೀವಿ ಅಂತೇಳಿ S-400 ಟ್ರಂಪ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಹಸ್ತಾಂತರ ಮಾಡುವ ಬಗ್ಗೆ ರಷ್ಯಾ ದೇಶ ಹೇಳಿದೆ. ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳಿಗೆ ತರಬೇತಿ ನೀಡುವ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಇದಕ್ಕೆ ಸರಿ ಉತ್ತರ ದೊಡ್ಡ ಉಳ್ಳಾರ್ತಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮದ ಸಮೀಪ ಬಾಹ್ಯಾಕಾಶ ನೆಲೆಗಳಿಗೆ ಮಾನವರನ್ನು ಕಳುಹಿಸಲು ಬೇಕಾದ ಗಗನಯಾತ್ರಿಗಳ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಇರಿಸಲಾಗಿದೆ. 1945 ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪಿಸಿದ ಸವಿ ನೆನಪಿಗಾಗಿ October 16 ಯಾವ ದಿನವನ್ನಾಗಿ ಆಚರಿಸುವರು? ಇದಕ್ಕೆ ಪ್ರಶ್ನೆಯಲ್ಲಿ ಕ್ಲೂ ಇದೆ. ಸರಿಯಾದಂಥ ಉತ್ತರ ವಿಶ್ವ ಆಹಾರ ದಿನ. ಇದನ್ನು ಆಚರಿಸುವಂಥ ದಿನಾಂಕ October 16. ನಿಯೋಗ ಪದ್ಧತಿ ಯಾವ ಕಾಲದಲ್ಲಿ ಬಳಕೆಯಲ್ಲಿತ್ತು? ಇದಕ್ಕೆ ಸರಿ ಉತ್ತರ ಋಗ್ವೇದ ಕಾಲದಲ್ಲಿ ಸಮಾಜದಲ್ಲಿ ಅಥವಾ ಹಿಂದೂ ಸಂಪ್ರದಾಯದಲ್ಲಿ ಬಳಕೆಯಲ್ಲಿದ್ದಂತಹ ಒಂದು ಪದ್ಧತಿಯಾಗಿದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದಾಗ, ಒಬ್ಬ ವಿವಾಹಿತ ಮಹಿಳೆ ತನ್ನ ಗಂಡನಿಂದ ಸಂತಾನವನ್ನು ಪಡೀಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಅಥವಾ ಅವಳು ವಿಧವೆಯಾಗಿದ್ದರೆ ಅಂತಹ ಒಂದು ಸಂದರ್ಭದಲ್ಲಿ ಗಂಡನ ಸಹೋದರನಿಂದ ತಾನು ಸಂತಾನವನ್ನು ಪಡೆದುಕೊಳ್ಳುವಂತಹ ಪದ್ಧತಿಯನ್ನು ನಿಯೋಗ ಪದ್ಧತಿ ಅಂತ ಕರಿತೀವಿ. ಇದು ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದಿತು. ಪ್ರಾಜೆಕ್ಟ್ ಸಂಕಲ್ಪ್ ಎಂಬುದು ಯಾವುದರ ವಿರುದ್ಧದ ಹೋರಾಟವಾಗಿದೆ? ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರಾಜೆಕ್ಟ್ ಸಂಕಲ್ಪ ಎನ್ನುವಂಥದ್ದು ಏಡ್ಸ್ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ಅಥವಾ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಿರುವಂಥ ಹೋರಾಟದ ಹೆಸರು ಪ್ರಾಜೆಕ್ಟ್ ಸಂಕಲ್ಪ ಆಗಿದೆ. ವಿಶ್ವ ಪತ್ರಿಕಾ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿ ಉತ್ತರ May 3 ವಿಶ್ವ ಪತ್ರಿಕಾ ದಿನವನ್ನಾಗಿ ಆಚರಿಸುವ ದಿನಾಂಕವಾಗಿದೆ. ಗದಾಯುದ್ಧವನ್ನು ರಚಿಸಿದಂತಹ ರಣ್ಣನು ಯಾರ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದನು? ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈತ ಬದಾಮಿ ಚಾಲುಕ್ಯ ವಂಶದ 2ನೇ ತೈಲಪ ಮತ್ತು ಸತ್ಯಾಶ್ರಯ ಈ ಇಬ್ಬರ ಕಾಲಾವಧಿಯಲ್ಲಿ ಆಸ್ಥಾನ ಕವಿಯಾಗಿ ಈತ ಇರ್ತಾನೆ. ಈತನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದಿತ್ತು. ಗದಾಯುದ್ಧ ಈತನ ಒಂದು ಪ್ರಮುಖ ಕೃತಿಯಾಗಿದೆ. ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು. ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರರು ಇವರ ಸಹ ಹೋರಾಟಗಾರರಾಗಿದ್ದರು. ಭಾರತ ಸಂವಿಧಾನ 10ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ. 10ನೇ ಅನುಸೂಚಿ ಯಾವುದನ್ನು ಕುರಿತು ವಿವರಣೆಯನ್ನು ನೀಡುತ್ತೆ? 10th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ, ಈ ಒಂದು ಅನುಸೂಚಿಯನ್ನು 52ನೇ ತಿದ್ದುಪಡಿಯನ್ನು 1985 ಮಾಡುವ ಮೂಲಕ ಇದನ್ನು ಸೇರ್ಪಡೆ ಮಾಡಲಾಯಿತು. ಆಗ ಪ್ರಧಾನಮಂತ್ರಿಯಾಗಿದ್ದವರು ರಾಜೀವ್ ಗಾಂಧಿಯವರು.